ನಿನ್ನ ಹೆಸರೇನು ಏನು ಮಾಡ್ಕೋತೀನಿ ಎಷ್ಟು ದೊಡ್ಡ ಅಭಿಮಾನಿ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಮೇಡಮ್ ನಾನು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರ ಕಾಲದಿಂದನೂ ಅವರ ಸಿನಿಮಾಗಳಲ್ಲಿ ನೋಡಿ ನಾನು ಬದುಕನ್ನು ಕಟ್ಕೊಂಡೆ ಅವ್ರ ಬಂಗಾರ ಮನುಷ್ಯ ಇರ್ಬೋದು ಕಸ್ತೂರಿ ನಿವಾಸ ಇರ್ಬೋದು ಅಥವಾ ಮಣ್ಣಿನ ಮಗ ಇರ್ಬೋದು ಅವರ ಎಲ್ಲ ಚಿತ್ರಗಳು ಯಾವುದು ಯಾವ ಚಿತ್ರವನ್ನು ಕೂಡ ಅದು ವ್ಯರ್ಥ ಅಂತ ಇಲ್ಲ ಅವ್ರ ಚಿತ್ರಗಳು ಅಂಥ ಸಿನಿಮಾಗಳಿಂದ ಭಾಷೆ ಬಗ್ಗೆ ಅಭಿಮಾನ ಸಂಸ್ಕೃತಿ ಬಗ್ಗೆ ಅಭಿಮಾನ ಸಮಾಜದಲ್ಲಿ ಹೇಗೆ ನಡ್ಕೋಬೇಕು ಯಾಕೆ ಬದುಕಬೇಕು ಅನ್ನೋದು ಅವ್ರ ಚಿ ಮತ್ತು ಸ್ವತಃ ಅಣ್ಣವರು ಜೀವನ ಅದೇ ರೀತಿ ಇತ್ತು ಅವರು ಅವರು ಆದರ್ಶವಾಗಿ ಬದುಕಿದರು ಅವ್ರ ಸಿನಿಮಾಗಳಿಂದ ನಾವು ಬದುಕಿ ಕಟ್ಕೊಂಡು ಆ ನಂತರ ಅಪ್ಪ ಅವರು ಅಪ್ಪವರು ಅವರ ದಾರಿಯಲ್ಲೇ ನಡೆದರು ಇವತ್ತು ಯಾಕೆ ಇಡೀ ಬರೀ ರಾಜ್ಯದ ಏಳು ಕೋಟಿ ಜನರು ದೇಶದ ಜನರು ವಿಶ್ವದ ಎಲ್ಲ ಜನರು ಕೂಡ ಇವತ್ತು ಬಿಡಿ ಮೇಡಮ್ ವಿಶ್ವದ ಎಲ್ಲ ಜನರು ಇವತ್ತು ಯಾಕೆ ಪುನೀತ್ ಅವ್ರಿಗೆ ಅವರನ್ನು ಅಭಿಮಾನದಿಂದ ಪ್ರೀತಿಯಿಂದ ಅವ್ರ ಬಗ್ಗೆ ಕಣ್ಣೀರಾಗ್ತಾಯಿದ್ದಾರೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಅವರ ತ್ಯಾಗ ಅವರ ಏನು ನಡತೆ ಒಳ್ಳೆಯ ಅವರ ಮುಗ್ಧ ನಗು ಇದೆಯಲ್ಲ ಮಗುನಂಥ ನಗು ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ ಆ್ಯಕ್ಟ್ರ್ಗಳು ಆದರೆ ಪುನೀತ್ ರಾಜ್ಕುಮಾರ್ ಬಂದುಬಿಟ್ಟಿದೆ ತುಂಬ ಅದ್ಭುತವಾದ ದೇವ್ರು ಅಂತ ಏನಾದರೂ ಹೇಳಿದ್ರೆ ಪುನೀತ್ಗೆ ಹೇಳ್ಬೋದು ಯಾರು ನೋಡಿಲ್ಲ ಕಂಡಿಲ್ಲ ಕಾಣಿಲ್ಲ ಆದರೆ ಪುನೀತ್ ಅವರು ದೇವ್ರ ರೀತಿ ಜನರ ಜನರನ್ನ ಕಾಣ್ತಾ ಇದ್ದರು ಜನರು ತಂದೆ ನಂತರ ಪುನೀತ್ ಅವರಲ್ಲಿ ಕಾಣ್ತಾಯಿದ್ರು ಕ ಕನ್ನಡ ಜನರು ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಕಡೆ ದುಃಖ ಒಂದು ಕಡೆ ದುಃಖ ಒಂದು ಕಡೆ ಹುಟ್ಟಿದ ಹಬ್ಬದ ಆ ಸಿನಿಮಾದ ಬಿಡುಗಡೆ ಒಂದು ಸಂತೋಷ ಆದರೆ ಏನು ಮಾಡೋಕ್ಕಾಗಲ್ಲ ವಿಧಿ ಮುಂದೆ ನಾವು ಏನು ಮಾಡೋಕ್ಕಾಗಲ್ಲ ಆದರೆ ಆ ವಿಧಿ ಏನಪ್ಪ ಅಂತೇಳಿದ್ರೆ ಇವತ್ತು ಪುನೀತನ್ನು ನಮ್ಮಿಂದ ಕಿತ್ಕೊಂಡಿರ್ಬೋದು ಆದರೆ ಏಳು ಕೋಟಿ ಕನ್ನಡಿಗರ ಹೃದಯದಲ್ಲಿ ಆ ದೇವರಿಂದಲ್ಲ ಅವ್ರಪ್ಪನಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಆ ಹೃದಯದಲ್ಲಿ ನಿಂತವನೇ ಪುನೀತು ಸೊ ಇಷ್ಟನ್ನು ನಾವೀಗ ಪುನೀತ್ ಹೆಸರಲ್ಲಿ ನಾವೀಗ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಿ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರೋಂಥವ್ರಿಗೆ ಇವತ್ತು ಒಂದು ಲಕ್ಷ ಕ್ಯಾಲೆಂಡರ್ಗಳು ಇಲ್ಲಿ ಬಂದಿರುವಂಥ ಅಭಿಮಾನಿ ದೇವ್ರುಗಳಿಗೆ ಮತ್ತು ಎಲ್ಲ ಎಲ್ಲ ಜನರ ಎಲ್ಲ ದೇವರುಗಳು ಈ ದೇವ್ರುಗಳ್ನ ಅವ್ರದ್ದು ಮುಖ ನೋಡಿದಾಗ ಅಲ್ಲಿ ನಾವು ರಾಜಣ್ಣನ ಮುಖನ ಪುನೀತ್ ಅವ್ರ ಮುಖ ನೋಡಿದಂಗೆ ಆಗ್ತದೆ ಥ್ಯಾಂಕ್ ಯು ಮೇಡಮ್ ಅದರಲ್ಲಿ ಅಪ್ಪು ಮತ್ತು ರಾಜ್ಕುಮಾರ್ ಇದ್ರೆ ಇಲ್ಲಿ ಈ ಚಿನ್ನ ಹಾಕಿರೋ ಉದ್ದೇಶ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳಾಗಿರಬೇಕು ಪ್ರಭು ಅಂದರೆ ಏನರ್ಥ ಅವನು ಚಿನ್ನ ಹಾಕ್ಕೊಂಡು ತರ ಇರಬೇಕು ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಪ್ರಜೆಗಳು ಬಡವ್ರ ತ ಬ ತುಂಬ ದುಸ್ಥಿತಿಯಲ್ಲಿದ್ದಾರೆ ಈ ಇವರು ರಾ ಯಾರು ಪ್ರತಿನಿಧಿಗಳು ರಾಜರಾಗಿದ್ದಾರೆ ನಾನು ಜನಗಳಿಗೆ ಏನು ಹೇಳೋದು ಅಂತೇಳಿದ್ರೆ ಹುಡುಗರಿಗೆ ಶ್ರಮಪಟ್ಟು ನಾನು ನಲವತ್ತೈದು ವರ್ಷ ಶ್ರಮಪಟ್ಟು ಚಿನ್ನ ಹಾಕ್ಕೊಂಡಿದ್ದೀನಿ ನೀವು ನಂತರ ಹಾಕ್ಕೊಳ್ಳಿ ಅಂತ ನನ್ನ ಉದ್ದೇಶ